ನಗರದ ಸಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೆ. ವೈದ್ಯರು ನನ್ನ ಚಿಕ್ಕಪ್ಪನಿಗೆ ತುರ್ತು ಚಿಕಿತ್ಸೆಯನ್ನು ಆರಂಭಿಸುತ್ತಿದ್ದಾಗಲೇ 4 ಮಂದಿ ಓರ್ವ ಯುವಕನನ್ನು ಗಡಿಬಿಡಿಯಲ್ಲಿ ಹೊತ್ತು ತಂದು ಪಕ್ಕದ ಹಾಸಿಗೆಗೆ ಒರಗಿಸಿದರು. 30 ಆಸುಪಾಸಿನ ಆ ಯುವಕ ಕಣ್ಣು ರೆಪ್ಪೆ ಅಲುಗಾಡಿಸದೆ ಮಲಗಿದ್ದ. ಇದ್ದಕ್ಕಿದ್ದಂಗೆ ಜ್ಞಾನ ತಪ್ಪಿ ಬಿದ್ದುಬಿಟ್ಟ. ಒಂಚೂರು ನೋಡಿ ಸ, ತಲೆದೆಸೆಯಲ್ಲಿ ನಿಂತಿದ್ದ ಆತನ ಅಪ್ಪ ವೈದ್ಯರನ್ನು ಅಲವತ್ತುಕೊಂಡ. ಕಾಲು ದೆಸೆಯಲ್ಲಿ ಕುಳಿತಿದ್ದ ಆತನ ತಾಯಿ, ಯಾಕ ನಮ್ಮ ಮಯಸ ಮಾತಾಡ್ತಾ ಇಲ್ಲ ಸ, ಒಂಚೂರು ಬಾಯಿ ಬಿಡಿಸಿ ಸ, ಒಂಚೂರು ಕಣ್ಣು ಬಿಡಿಸಿ ಸ ಎಂದು ಅಂಗಲಾಚುತ್ತಿದ್ದಳು. ವೈದ್ಯರು ಆ ಯುವಕನನ್ನು ಪರೀಕ್ಷಿಸಿದ ನಂತರ ಒಂದು ಕ್ಷಣ ಮೌನವಾದರು. ಆ ಯುವಕನ ತಾಯಿಯ ಕಡೆ ಕೈ ತೋರಿಸಿ, ಇವರನ್ನು 1 ನಿಮಿಷ ಹೊರಗೆ ಕೂರಿಸಿ ಎಂದರು. ಜೊತೆಗೆ ಬಂದಿದ್ದ ಯುವಕರಿಬ್ಬರು, ಒಂದ್ಗಳ್ಗ ಆಚ ಕೂತ್ಗ ನಡ ಚಿಕ್ಕವ್ವ ಎಂದು ಆಕೆಯ ತೋಳನ್ನು ಹಿಡಿದು ಎತ್ತಿದರು. ಆಗ ಆಕೆ, ಯಾಕಪ್ಪನೆ, ಯಾನಾಯ್ತು ಕೂಸು, ನಮ್ಮ ಏಸ ಮಾತಾಡುದ್ನ ಎಂದು ಕಂಪಿಸುತ್ತಾ ಮೇಲೆದ್ದಳು. ಆಚ ಕೂತಿರು ಚಿಗವ್ವ, ಮಯೇಸ ಎದ್ಮೇಲ ಡಾಕ್ಟ್ರೆ ಕರೀತಾರ ಎಂದ ಒಬ್ಬ ಯುವಕ. ಮಯೇಸನ ತಾಯಿ ಆಚೆಗೆ ಹೋಗಿ ವರಾಂಡದಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆಯೇ ಡಾಕ್ಟ್ರು ಆತನ ಅಪ್ಪನಿಗೆ, ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ತರುವಾಗಲೇ ಜೀವ ಹೋಗ್ಬಿಟ್ಟಿದೆ ಎಂದು ಇಳಿದನಿಯಲ್ಲಿ ಉಸುರಿದರು. ಮಯೇಸನ ಅಪ್ಪ ಸುಮಾರು 70 ಆಸುಪಾಸಿನ ಹಳ್ಳಿಯ ಮುದುಕ. ಡಾಕ್ಟ್ರ ಬಾಯಿಂದ ಬರಬಹುದಾಗಿದ್ದ ವಾಕ್ಯಗಳನ್ನು ಅದಾಗಲೇ ಊಹಿಸಿದಂತಿತ್ತು ಅವನ ಮುಖಭಾವ. ತಲೆಗೆ ಕಟ್ಟಿದ್ದ ರುಮಾಲನ್ನು ಬಿಚ್ಚಿ ಎರಡೂ ಕಣ್ಣುಗಳಿಗೆ ಒತ್ತಿಕೊಂಡ. ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ತುಂಬಾ ಗಾಂಭೀರ್ಯದಿಂದ ತಡೆದುಕೊಂಡ. ಅವನ ಜೊತೆಗೆ ಬಂದಿದ್ದ ಯುವಕರಲ್ಲೊಬ್ಬ, ಜೀವ ಹೋಗಿರೋದು ಗ್ಯಾರಂಟಿನಾ ಸರ್, ಪ್ಲೀಸ್ ಇನ್ನೊಂದ್ಸಲ ಸ್ವಲ್ಪ ನೋಡಿ ಸರ್ ಎಂದು ಮೆಲ್ಲಗೆ ದೈನ್ಯದ ಸ್ವರದಲ್ಲಿ ಡಾಕ್ಟ್ರನ್ನು ಕೇಳಿಕೊಂಡ. ಜೀವ ಇಲ್ಲ ಕಣ್ರಪ್ಪ, ನಿಮ್ಮ ಸಮಾಧಾನಕ್ಕೆ ಮತ್ತೊಮ್ಮೆ ಚೆಕ್ ಮಾಡ್ತೀನಿ, ತಡೀರಿ ಎಂದು ECG ಮಾಡಿದರು ಡಾಕ್ಟ್ರು. ECG ಹಾಳೆಯ ಮೇಲಿನ ಉದ್ದನೆಯ ಗೆರೆಯನ್ನು ತೋರಿಸಿ ವಿವರಿಸಿದ ನಂತರ ಆ ಯುವಕರು ವಾಸ್ತವಕ್ಕೆ ಶರಣಾದರು. ಮಹೇಶನ ಅಪ್ಪ ವೈರುಗಳನ್ನು ಚುಚ್ಚಿಸಿಕೊಂಡು ಮಲಗಿದ್ದ ಮಗನ ಹಣೆಯ ಮೇಲೆ ಕೈಯಿಟ್ಟು ಕಣ್ಣೀರು ಸುರಿಸತೊಡಗಿದ. ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರಾ ಎಂದು ಡಾಕ್ಟ್ರು ಕೇಳಿದರು. ಅಪ್ಪ ಮುಖಾಮುಖ ನೋಡಿದ. ಆ ಯುವಕರು ಡಾಕ್ಟ್ರ ಮಾತನ್ನು ಅರ್ಥ ಮಾಡಿಕೊಂಡು, ಇಲ್ಲ ಸಾರ್ ಎಂದರು. ಇತ್ತ ನನ್ನ ಚಿಕ್ಕಪ್ಪ ಚಿಕಿತ್ಸೆಗೆ ಸ್ಪಂದಿಸುತ್ತಾ ಚೇತರಿಸಿಕೊಳ್ಳುತ್ತಿದ್ದರು. ಆಸ್ಪತ್ರೆಯೊಳಗೆ ಕಾಲಿಡುವಾಗ ನನ್ನೊಳಗೆ ಮಡುಗಿಟ್ಟಿದ್ದ ದುಗುಡ ತುಸು ತುಸುವೆ ಕರಗಿ ನಿರಾಳತೆ ಮೂಡುತ್ತಿತ್ತು. ಆದರೆ ನನ್ನ ಕಣ್ಣೆದುರಿನ ಹಾಸಿಗೆಯಲ್ಲಿ ದುಃಖವೆಂಬುದು ಹೆಪ್ಪುಗಟ್ಟಿ ನಿಂತಿತ್ತು. ಮಹೇಶ ಯಾರೋ, ನಾನ್ಯಾರೋ, ಆದರೆ ಮಹೇಶನ ಸಾವು ಮತ್ತು ಆತನ ಸಂಬಂಧಿಕರ ನೋವು ನನ್ನನ್ನು ತೀವ್ರವಾಗಿ ಬಾಧಿಸಿತು. ಆ ವೃದ್ಧ ದಂಪತಿಗಳಿಗೆ ಅನ್ಯ ಮಕ್ಕಳಿಲ್ಲದಿರುವುದು ತಿಳಿದಾಗ ನನ್ನ ದುಃಖ ಇಮ್ಮಡಿಸಿತು. ಏಕೈಕ ಮಗನನ್ನು ಕಳೆದುಕೊಂಡಿದ್ದ ಆತನ ತಾಯಿ ಇನ್ನೂ ವಾಸ್ತವಕ್ಕೆ ಬಂದಿರಲಿಲ್ಲ. ಮತಿಭ್ರಮಣೆಗೆ ಒಳಗಾದವಳಂತೆ, ಮಹೇಶನ್ನ ಮಾತಾಡ್ಸಪ್ಪ, ನಿಮ್ದಮ್ಮಯ್ಯ ಅಂತೀನಿ ಎಂದು ಕಾರಿಡಾರಿನಲ್ಲಿ ಕಂಡವರಿಗೆ ಕೈ ಮುಗಿಯುತ್ತಾ ಹೊರಡಾಡುತ್ತಿದ್ದಳು. ಆಕೆಯ ಗಂಡ ವಾಸ್ತವ ಸ್ಥಿತಿಯನ್ನು ಅರುಹಿದಾಗ ಆಕಾಶ ಭೂಮಿಯನ್ನು ಒಂದು ಮಾಡುವ ಸ್ವರದಲ್ಲಿ ರೋಧಿಸತೊಡಗಿದಳು. ಆ ಸದ್ದಿಗೆ ಹೊರಗೆ ರಗ್ಗು ಹೊದ್ದು ಮಲಗಿದ್ದ ರೋಗಿಗಳ ಸಂಬಂಧಿಕರು ದಿಗ್ಗನೆ ಎದ್ದು ಕುಳಿತರು. ವಿಷಯವನ್ನು ತಿಳಿದು ಆಕೆಯನ್ನು ಸಂತೈಸತೊಡಗಿದರು. ಡಾಕ್ಟ್ರು ಮಹೇಶನನ್ನು ಊರಿಗೆ ಸಾಗಿಸಲು ಅನುಮತಿ ಕೊಡುತ್ತಿದ್ದಂತೆ ಆ ದುಃಖಿತ ಯುವಕರು ಮುಂದಿನ ಏರ್ಪಾಟುಗಳಲ್ಲಿ ನಿರತರಾದರು. ಇತ್ತ ಮುಂಜಾನೆಯ ತಿಳಿ ಬೆಳಕು ಮೆಲ್ಲಗೆ ವಾರ್ಡನ್ನು ಆವರಿಸುತ್ತಿತ್ತು. ಮಹೇಶ ಏನೂ ಆಗಿಯೇ ಇಲ್ಲವೆಂಬಂತೆ ರಗ್ಗು ಹೊದ್ದು ಮಲಗಿದ್ದ. ಬಡ ದಂಪತಿಗಳ ಮಗ ಮಹೇಶನ ಸಾವನ್ನು ದಾಖಲಿಸಿ ಜಗತ್ತಿಗೆ ಸಾರಲು ಅಲ್ಲಿ ಯಾವ ಕ್ಯಾಮರಾವೂ ಇರಲಿಲ್ಲ. ಆ ಘಳಿಗೆಗೆ ಸಾಕ್ಷಿಯಾಗಿದ್ದು ಕೇವಲ 4-6 ಕಣ್ಣುಗಳಷ್ಟೇ, ಅವುಗಳಲ್ಲಿ ನನ್ನದೊಂದು ಜೋಡಿ. ಬಡ ಭಾರತದ ಕಡು ಬಡವರ ಮನೆಯಂಗಳದಲ್ಲಿ ಮಹೇಶನಂತಹ ಕೋಟ್ಯಾಂತರ ಜೀವಗಳು ಸದ್ದುಗದ್ದಲವಿಲ್ಲದೆ ಮೇಲೆದ್ದು ಹೋಗಿವೆ. ಆ ಸಮಷ್ಟಿಯ ದುಃಖವೆಲ್ಲ ನನ್ನನ್ನು ತಟ್ಟಿದಾಗ ಮಾತ್ರ ನನ್ನೆದೆಯ ನೆಲ ತೇವವಾಗಿ ನನ್ನೊಳಗೆ ಮನುಷ್ಯತ್ವ ಚಿಗುರಬಹುದೆನಿಸಿತು. ಆ ಒಂದು ಪ್ರಯತ್ನದ ಭಾಗವಾಗಿ ಈ ಲೇಖನವನ್ನು ಬರೆಯಬೇಕೆನಿಸಿತು. ಇದು ಗವಿಸ್ವಾಮಿಯವರ ಬರಹದ ಒಂದು ಮಾದರಿ. ಎಲ್ರಿಗೂ ಒಂಥರ ಹೃದಯಕ್ಕೆ ನೇರವಾಗಿ ತಟ್ಟತಕ್ಕಂಥ ಬರಹಗಳು ಅವು. ನಾನು ಇದನ್ನು ಬಹುಶಃ ಅವರ ಫೇಸ್ಬುಕ್ ಗೋಡೆಯ ಮೇಲೆ ಮೊದಲನೇ ಬಾರಿಗೆ ಓದಿದೆ. ನಿಜಕ್ಕೂ ಮನಸ್ಸು ಹೃದಯ ಎರಡೂ ಒಂಥರ ಆರ್ದ್ರವಾಯಿತು.
ಬಹಳನೆ ತಟ್ಟು. ಅವತ್ತೇ ಸಂಜೆ ನನ್ನ ಹೆಂಡತಿ ಹಾಗೂ ಮಗಳಿಗೆ ಈ ಕಥೆಯನ್ನು ಮತ್ತೊಮ್ಮೆ ಓದಿದೆ. ಆಗಲೂ ಕೂಡ ಅಷ್ಟೇ ಅನುಭೂತಿಯನ್ನು ಅದು ನೀಡಿತು. ಮತ್ತು ಈಗ ನಿಮ್ಮ ಮುಂದೆ ಓದ್ತಾ ಇದ್ದೀನಿ, ಈಗ ಓದಾಗಲೂ ಕೂಡ ನನ್ನ ಮನಸ್ಸಲ್ಲಿ ಅದೇ ರೀತಿಯ ಭಾವನೆಗಳು ಮತ್ತೆ ಮೂಡ್ತಾ ಇದೆ ಅಂತಂದರೆ, ಗವಿಸ್ವಾಮಿಯವರ ಬರಹದಲ್ಲಿರ್ತಕ್ಕಂಥ ಸತ್ವಕ್ಕೆ ಬೇರೆ ಉದಾಹರಣೆಯನ್ನು ಕೊಡೋದು ಬೇಕಿಲ್ಲ ಅಂತ ಅನಿಸುತ್ತೆ. ಇದೊಂದೇ ಅಲ್ಲ, ಈ ಪುಸ್ತಕದಲ್ಲಿರ್ತಕ್ಕಂಥ ಬಹುತೇಕ ಬರಹಗಳು, ಒಂದು ಬರಹದಲ್ಲಿ ಅವರೊಂದು ಇರುವೆಯನ್ನು, ತನಗೆ ಕಚ್ಚಿದ ಇರುವೆಯನ್ನು ಹೊಸಕಿ ಸಾಯಿಸಿಬಿಡ್ತಾರೆ. ಆಗ ಅವ್ರ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ಅಪರಾಧಿ ಭಾವ, ಯಾಕಶ್ಚಿತ್ ಒಂದು ಇರುವೆ ಅಂದ್ಕೊಂಡು ನಾನು ಅದನ್ನು ಹೊಸಕಾಕ್ಬಿಟ್ನಲ್ಲ, ಅದಕ್ಕೆ ಒಂದು ವಿವರಣೆ ಕೊಡಲಿಕ್ಕೂ ಕೂಡ ಒಂದು ಅವಕಾಶ ಕೊಡಲಿಲ್ಲ. ಕೋರ್ಟಲ್ಲಿ ಎಷ್ಟೆಲ್ಲ ಅಲ್ಲಾಡಿಸ್ತಾರೆ, ಒಂದು ಒಬ್ಬ ಅಪರಾಧಿಗೆ ಒಂದು ಶಿಕ್ಷೆ ಕೊಡಲಿಕ್ಕೆ ಎಷ್ಟೆಲ್ಲ ವರ್ಷಗಳನ್ನು ತಗೊಳ್ತಾರೆ, ಅಂಥದ್ರಲ್ಲಿ ಆ ಯಾಕಶ್ಚಿತ್ ಇರುವೆಯನ್ನು ನಾನು ಇಷ್ಟು ಸುಲಭವಾಗಿ ಹೊಸಕಾಕಿದ್ನಲ್ಲ ಅಂತಕ್ಕಂಥ ಅಪರಾಧಿ ಭಾವ ಅವರಿಗೆ ಕಾಡ್ತಕ್ಕಂಥದ್ದು. ಅವರ ತಂದೆ ತನ್ನ ತಾಯಿಯ ಮೇಲಿಟ್ಟಿರ್ತಕ್ಕಂಥ ಪ್ರೇಮ, ಅವರು ಆ ಬಳೆ ಕೊಡಿಸುವಂಥ ಪ್ರಸಂಗವನ್ನು ಕೂಡ ಎಷ್ಟು ವಿಷದವಾಗಿ ಎಷ್ಟು ಅಪ್ಯಾಯಮಾನವಾದ ರೀತಿಯಲ್ಲಿ ಬರೀತಾರೆ ಅಂತಂದರೆ ನಿಜವಾಗಲೂ ಮನಸ್ಸಿಗೆ ತಟ್ಟತಕ್ಕಂಥ ಬರಹಗಳು. ಅದೇ ರೀತಿಯಲ್ಲಿ ಹಲವಾರು ವಿಶೇಷವಾದ ಬರಹಗಳು ಈ ಒಂದು ಪುಸ್ತಕದಲ್ಲಿದೆ. ಇದೊಂದೇ ಪುಸ್ತಕ ಅಂತಲ್ಲ, ಗವಿಸ್ವಾಮಿಯವರ ಮೊದಲ ಪುಸ್ತಕ ನಾನು ಚಕ್ರ, ಅವರಿಗೆ ಹಣವನ್ನು ಪೇಮೆಂಟ್ ಮಾಡಿ ತರಿಸ್ಕೊಂಡು ಮೊದಲನೇ ದಿನಾನೇ ಓದಿದೆ. ಅದು ಕೂಡ ನನ್ನ ಮನಸ್ಸಿನಲ್ಲಿ ವಿಶೇಷವಾದ ಸಂಚಲನವನ್ನು ಮೂಡಿಸ್ತು. ತದನಂತರ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಗುರು ಬಸವರಾಜ್ ಯಲಗಚ್ಚಿನವರಿಗೆ, ಅವರು ಆಯುರ್ವೇದಿಕ್ ಕಾಲೇಜ್ನಲ್ಲಿ ಲೆಕ್ಚರರ್, ಅವ್ರಿಗೆ ಕೊಟ್ಟೆ. ಅವರು ಅವತ್ತೇ ಓದ್ಬಿಟ್ಟು ನನಗೆ ಇಮ್ಮಿಡಿಯೇಟ್ ಫೋನ್ ಮಾಡಿದರು. ಗವಿಸ್ವಾಮಿಯವ್ರ ನಂಬರ್ ಕೂಡ ತೊಗೊಂಡು ಬಹುಶಃ ಅವ್ರಿಗೂ ಕೂಡ ಕಾಲ್ ಮಾಡಿದ್ರು ಅನಿಸುತ್ತೆ. ಅವರು ತದನಂತರ ಇನ್ನೊಬ್ಬರಿಗೆ ಕೊಟ್ಟರು. ಅದೇ ರೀತಿಯಲ್ಲಿ ಆ ಪುಸ್ತಕಗಳನ್ನು, ಮೂರು ನಾಲ್ಕು ಪುಸ್ತಕಗಳನ್ನು ತಗೊಂಡು ಆ ಚಕ್ರ ಅನ್ನೋ ಪುಸ್ತಕ ಹೆಸರಿಗೆ ಅನ್ವರ್ಥವಾಗಿ ಪರ್ಯಟನೆ ಹೊರಟಿವೆ. ಹಾಗೆಯೇ ಈ ಪುಸ್ತಕ ನಿಜವಾಗಲೂ ಓದಲಿಕ್ಕೆ ಅತ್ಯಂತ ಯೋಗ್ಯವಾದ ಪುಸ್ತಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕದ ಬೆನ್ನುಡಿಯಲ್ಲಿ ರವಿ ಹಂಜ್ ಅಂತಕ್ಕಂಥವರು ಈ ಪುಸ್ತಕವನ್ನು ಕಾಕ್ಟೈಲ್ ಟೇಬಲ್ ಪುಸ್ತಕ ಅಥವಾ ಕಾಫಿ ಟೇಬಲ್ ಪುಸ್ತಕ ಅಂತ ವ್ಯಾಖ್ಯಾನಿಸಿದ್ದಾರೆ. ಬಹುಶಃ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅದು. ಯಾಕೆ ಅಂತಂದರೆ ಈ ಪುಸ್ತಕ ಕೇವಲ ಕಾಫಿ ಟೇಬಲ್ ಮೇಲೋ ಅಥವಾ ಕಾಕ್ಟೈಲ್ ಟೇಬಲ್ ಮೇಲೋ ಓದಿ ಮರೀತಕ್ಕಂಥ ಪುಸ್ತಕ ಖಂಡಿತ ಅಲ್ಲ. ಅತ್ಯಂತ ಆಳವಾಗಿ ಹೃದಯಕ್ಕೆ ತಟ್ಟತಕ್ಕಂಥ ಪುಸ್ತಕ ಇದಾಗಿದೆ. ಇದರಲ್ಲಿರ್ತಕ್ಕಂಥ ಬರಹಗಳನ್ನು ನಾವು ಅತ್ಯಂತ ನಿಕಷಕ್ಕೆ ಒಳಪಡಿಸಿ ಮನನ ಮಾಡಿಕೊಂಡು ಇದರಿಂದ ಸಾಕಷ್ಟು ಕಲಿತಕ್ಕಂಥದ್ದು ಇದೆ. ಗವಿಸ್ವಾಮಿ ಅಂತ ಬರಹಗಾರರು ಇನ್ನಷ್ಟು ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ಗವಿಸ್ವಾಮಿಯವರಿಗೆ ಇನ್ನೊಂದು ಕಿವಿ ಮಾತು, ಗವಿಸ್ವಾಮಿಯವರ ನಾಲ್ಕು ಪುಸ್ತಕಗಳನ್ನು ಓದ್ದವ್ರಿಗೆ, ಎಲ್ಲ ಪುಸ್ತಕಗಳು ಮೌಲಿಕವಾಗಿವೆ ಖಂಡಿತವಾಗಲೂ, ಆದರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಏಕತಾನದ ಅನುಭವ ಆದರೆ ಬಹುಶಃ ಅದು ಗವಿಸ್ವಾಮಿಯವರ ತಪ್ಪಲ್ಲ. ಯಾಕೆಂದರೆ ಅವರ ಬರಹಗಳ ದಾಟಿನೇ ಆ ಥರ ಇದೆ. ನನ್ನ ಪ್ರಕಾರ ಗವಿಸ್ವಾಮಿಯವರಲ್ಲಿ ಇನ್ನೂ ಹೆಚ್ಚಿನ ಸಾಹಿತ್ಯ ಸೃಜನಶೀಲತೆ ಇದೆ. ಅವರು ಕೇವಲ ಈ ಪ್ರಕಾರಕ್ಕೆ ಸೀಮಿತ ಆಗಿದೆ, ಸಾಹಿತ್ಯದ ಇನ್ನಷ್ಟು ಪ್ರಕಾರಗಳಿಗೆ ಹೊರಳಿಕೊಳ್ಳಲಿ. ವಿಶೇಷವಾಗಿ ಕವನ ರಚಿಸ್ತಕ್ಕಂಥ ಒಂದು ಕಲೆ ಕೂಡ ಅವರಲ್ಲಿ ಅಡಗಿದೆ ಅಂತ ನನಗನ್ಸುತ್ತೆ. ಹಾಗಾಗಿ ಪಶುವೈದ್ಯಕೀಯ ಸಾಹಿತ್ಯ ಕ್ಷೇತ್ರದಲ್ಲಿ ವಿಪುಲವಾದ ಕಾವ್ಯದ ಬೆಳೆಯನ್ನು ಕೂಡ ಅವರು ತೆಗೀಲಿ, ಚಾಮರಾಜನಗರದ ಸುಂದರ ಸರಳ ಭಾಷೆಯಲ್ಲಿ ಒಂದು ಕಾದಂಬರಿಯನ್ನು ಕೂಡ ರಚಿಸಲಿ ಅಂತ ನಾನು ಕೋರ್ಕೊಳ್ತಾ, ಗವಿಸ್ವಾಮಿಯವರ ಯಾರ ಹೃದಯದಲ್ಲಿ ಎಷ್ಟು ನೋವಿದೆಯೋ ಪುಸ್ತಕದ ಬಗೆಗಿನ ನನ್ನ ಅಭಿಪ್ರಾಯಗಳನ್ನು ಈ ಮೂಲಕ ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.